ಶುಕ್ರವಾರ ಈ ಐದು ಕೆಲಸ ಮಾಡಿದರೆ ಲಕ್ಷ್ಮೀದೇವಿ ಪ್ರಸನ್ನಳಾಗಿ ಹೊರ ಕೊಡ್ತಾಳೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶುಕ್ರವಾರವನ್ನು ತಾಯಿ ಲಕ್ಷ್ಮಿಯ ಆರಾಧನೆಗೆ ಅರ್ಪಿಸಲಾಗಿದೆ ಈ ದಿನ ತಾಯಿ ಲಕ್ಷ್ಮಿಯನ್ನು ಧ್ಯಾನಿಸಿ ಮತ್ತು ಲಕ್ಷ್ಮೀ ಮಂತ್ರ ಪಠಿಸುವುದು ಉತ್ತಮ ನಂತರ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸಂತೋಷದಿಂದ ವಾಸಿಸುತ್ತಾಳೆ ಎಂದು ನಂಬಲಾಗಿದೆ ಶುಕ್ರವಾರವನ್ನು ಲಕ್ಷ್ಮೀದೇವಿಗೆ ಮೀಸಲಿಡಲಾಗಿದೆ ಈ ದಿನ ದೇವಿಯ ಪೂಜೆ ಮಾಡಿದರೆ ಲಕ್ಷ್ಮಿಯ ಅನುಗ್ರಹದಿಂದ ಕುಟುಂಬದ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತದೆ ನೀವು ಸಂತೋಷವಾಗಿ ಮತ್ತು ಆರಾಮವಾಗಿರುತ್ತೀರಿ ನಿಮ್ಮ ಸಂಪತ್ತು ಕೂಡ ಹೆಚ್ಚಾಗುತ್ತದೆ ಲಕ್ಷ್ಮಿ ಮಾತೆಯ ಆರಾಧನೆಗೆ ಐದು ಸುಲಭ ಪರಿಹಾರಗಳನ್ನು ಹೇಳುತ್ತಿದ್ದೇವೆ ಅದು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ತಾಯಿ ಲಕ್ಷ್ಮಿಯನ್ನು ಪೂಜಿಸುವುದು ಅಥವಾ ಶುಕ್ರವಾರ ಉಪವಾಸ ಮಾಡುವುದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಈ ಪೂಜೆಯೊಂದಿಗೆ ತಾಯಿ ಲಕ್ಷ್ಮಿಯನ್ನು ಮೆಚ್ಚಿಸಲು ನೀವು ಕೆಲವು ಸಣ್ಣ ಕ್ರಮಗಳನ್ನು ತೆಗೆದುಕೊಂಡರೆ ನಿಮ್ಮ ಸಂತೋಷವು ದಿನದಿಂದ ದಿನಕ್ಕೆ ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಯಾವ ಕ್ರಮಗಳು ತಾಯಿ ಲಕ್ಷ್ಮಿಯನ್ನು ಸಂತೋಷಪಡಿಸುತ್ತದೆ ಮತ್ತು ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಪ್ರವೇಶಿಸುವಂತೆ ಮಾಡುತ್ತದೆ ಅನ್ನೋದರ ಬಗ್ಗೆ ತಿಳಿಯಿರಿ ಕೆಂಪು ಗುಲಾಬಿಗಳನ್ನು ತಾಯಿ ಲಕ್ಷ್ಮಿಗೆ ತುಂಬ ಪ್ರಿಯವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀದೇವಿಯನ್ನು ಕೆಂಪು ಗುಲಾಬಿಗಳಿಂದ ಪೂಜಿಸಿ ಮತ್ತು ಜೇನುತುಪ್ಪ ಬೆರೆಸಿದ ಪಾಯಸವನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿ ಅದನ್ನು ಇಡೀ ಕುಟುಂಬಕ್ಕೆ ಪ್ರಸಾದವಾಗಿ ವಿತರಿಸಿ ಲಕ್ಷ್ಮೀದೇವಿಯ ಸಂತೋಷಕ್ಕಾಗಿ ವೀಳೆದೆಲೆಯನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯ ಸಂತೋಷ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ ಮತ್ತು ಮನಸ್ಸು ಸಂತೋಷವಾಗಿರುತ್ತದೆ ಲಕ್ಷ್ಮೀದೇವಿಯನ್ನು ಮೆಚ್ಚಿಸುವುದು ಹೇಗೆ ಶುಕ್ರವಾರ ನಂತರ ಕೆಂಪು ಬಣ್ಣದ ಸ್ವಚ್ಛ ಬಟ್ಟೆಗಳನ್ನು ಧರಿಸಿ ದಿನವಿಡೀ ತಾಯಿ ಲಕ್ಷ್ಮಿಯನ್ನು ನೆನಪಿಸಿಕೊಳ್ಳಿ ಏಲಕ್ಕಿ ಮತ್ತು ಲವಂಗ ಕರ್ಪೂರ ಬತ್ತಿಯಿಂದ ಬೆಳಗಿಸಿ ಮತ್ತು ಲಕ್ಷ್ಮೀ ದೇವಿಯ ಆರತಿಯನ್ನು ಮಾಡಿ ಎಲ್ಲ ಕೋಣೆಗಳಲ್ಲಿ ಈ ಆರತಿಯನ್ನು ತೋರಿಸಿ ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಿಂದ ಎಲ್ಲ ರೀತಿಯ ನಕಾರಾತ್ಮಕತೆಯನ್ನು ತೆಗೆದುಹಾಕಲಾಗುತ್ತದೆ ಮತ್ತು ತಾಯಿ ಲಕ್ಷ್ಮಿ ಸಂತೋಷವಾಗಿರುತ್ತಾಳೆ ಶುಕ್ರವಾರ ಈ ವಿಶೇಷ ವಿಧಾನದಿಂದ ತಾಯಿ ಲಕ್ಷ್ಮಿಯನ್ನು ಪೂಜಿಸಿ ಮರದ ಹಲಗೆ ಮೇಲೆ ಕುಂಕುಮದಿಂದ ಸ್ವಸ್ತಿಕ ಚಿಹ್ನೆಯನ್ನು ಬರೆಯಿರಿ ಅದರ ಮೇಲೆ ಗೋಮತಿ ಚಕ್ರವನ್ನು ಇರಿಸಿ ನಂತರ ಅದರ ಮೇಲೆ ಶ್ರೀಯಂತ್ರವನ್ನು ಸ್ಥಾಪಿಸುವ ಮೂಲಕ ಅದನ್ನು ಪೂಜಿಸಿ ಪೂಜೆಯ ನಂತರ ಗೋಮತಿ ಚಕ್ರವನ್ನು ನಿಮ್ಮ ಪರ್ಸ್ನಲ್ಲಿ ಇರಿಸಿ ಅಥವಾ ಅದನ್ನು ಹಣದೊಂದಿಗೆ ಸುರಕ್ಷಿತ ಜಾಗ ಅಥವಾ ಕಬೋರ್ಡ್ನಲ್ಲಿ ಇರಿಸಿ ಪ್ರತಿ ಶುಕ್ರವಾರ ಈ ರೀತಿ ಪೂಜಿಸಿ ಪ್ರತಿ ವಾರ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಮತ್ತು ನೀವು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಇನ್ನು ಶುಕ್ರವಾರದಂದು ಕನ್ಯೆಯರಿಗೆ ಆಹಾರ ಮತ್ತು ದಾನ ನೀಡೋದ್ರಿಂದ ತಾಯಿ ಲಕ್ಷ್ಮಿ ಸಂತೋಷಗೊಳ್ಳುತ್ತಾಳೆ ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಓಂ ಶ್ರೀಯೇ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಸಂಜೆ ದೀಪವನ್ನು ಬೆಳಗಿಸಿ ಮತ್ತು ಪ್ರತಿ ಶುಕ್ರವಾರ ಈ ಮಂತ್ರವನ್ನು ಪಠಿಸಿ ಕನಿಷ್ಠ ಇಪ್ಪತ್ತೊಂದು ಶುಕ್ರವಾರ ಕನ್ಯೆಯರಿಗೆ ಸಿಹಿ ಆಹಾರ ನೀಡಿ ಮತ್ತು ದಾನ ಮಾಡಿ ಮುಖ್ಯ ಬಾಗಿಲನ್ನು ಸ್ವಚ್ಛಗೊಳಿಸುವುದು ಮುಖ್ಯದ್ವಾರವು ತುಂಬ ಸ್ವಚ್ಛವಾಗಿರುವ ಮನೆಗಳಲ್ಲಿ ತಾಯಿ ಲಕ್ಷ್ಮಿ ಕೂಡ ಆ ಮನೆಯತ್ತ ಆಕರ್ಷಿತಳಾಗುತ್ತಾಳೆ ಎಂದು ನಂಬಲಾಗಿದೆ ಶುಕ್ರವಾರ ಬೆಳಗ್ಗೆ ಮನೆಯ ಮುಖ್ಯ ಬಾಗಿಲನ್ನು ಸ್ವಚ್ಛಗೊಳಿಸಿ ಮತ್ತು ನೀರನ್ನು ಸಿಂಪಡಿಸಿ ಬಾಗಿಲಿನ ಮೇಲೆ ಶುಭ ಲಾಭ ಮತ್ತು ಸ್ವಸ್ತಿಕ ಚಿಹ್ನೆಗಳನ್ನು ಮಾಡಿ ಆಹಾರದಲ್ಲಿ ಹುಳಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿಯನ್ನು ತಪ್ಪಿಸಿ ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಿ ಹೀಗೆ ಮಾಡುವುದರಿಂದ ಖಂಡಿತವಾಗಿಯೂ ನಿಮಗೆ ಪ್ರಯೋಜನಕಾರಿಯಾಗಿರುತ್ತದೆ ಶುಕ್ರವಾರದ ದಿನ ತಪ್ಪದೇ ಈ ಐದು ಕೆಲಸಗಳನ್ನು ಮಾಡಿ ತಾಯಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಿ ಮಾಹಿತಿ ಆಗಿದ್ದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು